ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಡೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಮುಖಂಡ ಸಿಟಿ ರವಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ಅಲ್ಲದೆ ಧರ್ಮಾಧಿಕಾರಿಗಳಿಗೆ ಈ ಅವಕಾಶ ಸಿಕ್ಕಿದ್ದು ಗ್ರಾಮೀಣ ಕಲ್ಯಾಣಕ್ಕೆ ಮತ್ತಷ್ಟು ಅವಕಾಶ ಕಲ್ಪಿಸಿದೆ ಎಂದು ಡಿಕೆಶಿ ಮತ್ತು ಸಿಟಿ ರವಿ ಶ್ಲಾಘಿಸಿದರು. ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡಿದೆ, ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಬಹಳ ಸಂತೋಷ. ರಾಜ್ಯಸಭೆಗೆ ನಾಮಿನೇಟ್ ಮಾಡಿ ಪಕ್ಷಾತೀತವಾಗೊಬ್ಬ ಸಮಾಜ ಸೇವಕರನ್ನು ಇವತ್ತು ಮಾಡಿದ್ದಾರೆ. ಒಂದು, ಅವರು ಮಾಡಿದಂಥ ರೂಟ್ ಸೆಟ್ ಕಾರ್ಯಕ್ರಮ, ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳು ರೂಟ್ ಸೆಟ್ ಇವೆಲ್ಲ ಇದೆಯಲ್ಲ, ಹಿಂದೆ ಯು ಪಿ ಐ ಗೌರ್ಮೆಂಟಲ್ಲೇ ಇವ್ರು ಮಾಡಿದಂಥ ಸಂಸ್ಥೆಗಳನ್ನು ಮಾದರಿಯಾಗಿ ಇಡೀ ದೇಶದಲ್ಲೇ ಸರ್ಕಾರ ಮಾಡಿತು. ಆಮೇಲೆ ಎರಡನೇದು, ನಮ್ಮ ಹಳ್ಳಿಗಳ ಕಡೆ ಹೈನುಗಾರಿಕೆಗೆ ಪ್ರತಿ ಮಿಲ್ಕ್ ಸೊಸೈಟಿಗೆ ಹಣ ಕೊಡ್ತಾ ಇದ್ದಾರೆ, ಅವರ ವಿದ್ಯಾಸಂಸ್ಥೆಯಿಂದ, ಅವರ ದೇವಸ್ಥಾನದಲ್ಲಿ, ಅವ್ರ ಟ್ರಸ್ಟ್ನಲ್ಲಿ ಬಂದಂಥ ದುಡ್ಡಿಂದ ಕೊಡ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣ ಪ್ರದೇಶದ ದೇವಸ್ಥಾನಗಳಿಗೆ, ಮಾರಮ್ಮ, ಕೆಂಕೇರಮ್ಮ, ಕೆಂಪಮ್ಮ, ಮಸ್ನಾಳಮ್ಮ, ಇದೆಲ್ಲ ದೇವಸ್ಥಾನಗಳು ಕೂಡ ಮೊದಲಿಂದನೂ ಕೂಡ ಪ್ರತಿ ವರ್ಷ ಕೂಡ ಪ್ರತಿ 200-400 ದೇವಸ್ಥಾನಗಳಿಗೆ 2 ಲಕ್ಷ, 3 ಲಕ್ಷ, 1 ಲಕ್ಷ ಆ ರೀತಿ ಪ್ರೋತ್ಸಾಹ ಧನನ ಕೊಟ್ಕೊಂಡು ಬರ್ತಾಯಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು, ಅವರು ಧರ್ಮೋತ್ಥಾನ ಸಂಸ್ಥೆಯ ಮೂಲಕ ಸಾಂಸ್ಕೃತಿಕ ಪುನರುತ್ಥಾನದ ಕಾರ್ಯವನ್ನು ಮಾಡ್ತಾಯಿದ್ರೆ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅದು ಮೈಕ್ರೋ ಫೈನಾನ್ಸಿಂಗ್ ಮೂಲಕ ಜನಸಾಮಾನ್ಯರಿಗೆ ಮೌಲ್ಯಯುತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು, ಶಿಸ್ತನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಲಕ್ಷಾಂತರ ಜನರಿಗೆ ಸ್ವಂತ ಉದ್ಯೋಗವನ್ನು, ಸ್ವಯಂ ಅವರು ತನ್ನ ಕಾಲ ಮೇಲೆ ನಿಲ್ಲುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹೀಗೆ ರೂಡ್ ಸೆಡ್ ಮೂಲಕ ಕೈಗಾರಿಕಾ ತರಬೇತಿ ಕೊಟ್ಟು ಸ್ವಾವಲಂಬಿ ಜೀವನ ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳ ಅಂತೂ ಅದು ಸರ್ವರಿಗೂ ಕೂಡ ಪ್ರೀತಿ ಇರತಕ್ಕಂಥ ಒಂದು ಜಾಗ. ಸರ್ಕಾರ ಸಮಾನತೆಯನ್ನು ಹೇಳೋದಕ್ಕೆ ಮುಂಚೆನೇ ಧರ್ಮಸ್ಥಳ ಸಮಾನತೆಯನ್ನು ಸಾರಿತ್ತು. ಅಲ್ಲಿ ಇವತ್ತಿಗೂ ಕೂಡ ಯಾವುದೇ ಭೇದ ಭಾವ ಇಲ್ಲದ ಸಹಪಂಕ್ತಿಯ ಭೋಜನದಿಂದ ಮೊದಲುಗೊಂಡು ದೇವರ ದರ್ಶನದವರೆಗೆ ಯಾವುದೇ ಭೇದ ಭಾವ ಇರೋದಿಲ್ಲ. ಆ ರೀತಿ ಒಂದು